ಈಗ ನಿಮ್ಮ ಇಲ್ಲಿ ನಾನೀಗ ಧಾರವಾಡದಲ್ಲಿ ನಿಂತಿದ್ದೀನಿ. ನಾವು ಮಾದಾಯಿ ಹೋರಾಟ ಮಾಡ್ತಾ ಇದ್ದೀವಿ. ಮಾದಾಯಿ ಹೋರಾಟ ಮಾಡ್ತಾ ಇದ್ರೆ ನಾವು ನೀವು ಮಾಡೋಕ್ಕಾಗಲಿಲ್ಲ. ನಿಮ್ಮ ಟ್ರಿಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್ ಒಂದು ಟ್ರಿಬಲ್ ಇಂಜಿನ್ ಆಗಿದೆ. ಇಲ್ಲೊಂದಿದೆ, ಮಹಾರಾಷ್ಟ್ರ ಇಲ್ಲಿದೆ, ಗೋವಾಲಿದೆ, ಡೆಲ್ಲಿಲ್ಲಿದೆ. ಸೇರಿ ಈ ನಮ್ಮ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿ, ಜನ ನಮಗೆ ಹೆಚ್ಚಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಗೊತ್ತಾಗಿ, ಪಾಪ ಇವರು ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಇಲ್ಲೊಂದು ಆರ್ಡರ್ ಇದೆ, ನಾನು ಆ ಟ್ವೀಟ್ ತೆಗೆದು ನೋಡಿದ್ದೀನಿ. ಇದಕ್ಕೊಂದು ಡೇಟು ಇಲ್ಲ ಈ ಆರ್ಡ್ರಿಗೆ, ಗೌರ್ಮೆಂಟ್ ಆರ್ಡರ್ ಅಂತ ಏನಿದೆ ಡೇಟು ಇಲ್ಲ. ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಪರ್ಮಿಷನ್ಗಳು ಬೇಕು, ನಾವು ಹೊಸದಾಗಿ ಡಿ ಪಿ ಆರ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ ದಿಸ್ ರಿಗಾರ್ಡ್ ದಿ ಅಕ್ಸೆಪ್ಟೆನ್ಸ್ ಫ್ರಮ್ ದಿ ಹೈಡ್ರಾಲಜಿ ಆ್ಯಂಡ್ ದಿ ಇಂಟರ್ಸ್ಟೇಟ್ ಆಸ್ಪೆಕ್ಟ್ ಆಫ್ ದಿ ಗೈಡ್ಲೈನ್ಸ್ ಆಫ್ ದಿ ಸಿ ಓ ಶಲ್ ಬಿ ಸಬ್ಜೆಕ್ಟ್ ಟು ದಿ ಡಿಸಿಷನ್ ಇನ್ ದಿ ಪ್ರೊಸೀಡಿಂಗ್ಸ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಇನ್ ದಿ ಎಸ್ ಎಲ್ ಪಿ ಅಂದರೆ 2018 ಮಹಾರಾಷ್ಟ್ರ ಗೋವಾ ರಿಪೋರ್ಟ್ ಫೈನಲ್ ಡಿಸಿಷನ್ ಏನಾಗ್ತದೆ ಅದ್ರ ಮೇಲೆ ತೀರ್ಮಾನ ಅಂತ ಹೇಳ್ತಾರೆ. ಅಂದ್ರೆ ಸುಮ್ಮನೆ ರಾಜಕೀಯವಾಗಿ ಬರೀ ಚಾಕ್ಲೇಟ್ಗಳು ಕೊಡೋದು ಹಿಂದೆ ಯಡಿಯೂರಪ್ಪನವ್ರು ಹೇಳೋದು, ಒಂದೇ ತಿಂಗಳಲ್ಲ ಒಂದೇ ದಿನದಲ್ಲೋ ಪ್ರಾರಂಭ ಮಾಡ್ತೀವಿ ಅಂತ ಅವರು ಹಂಗೆ ಎಷ್ಟು ಅಂತ ಸುಳ್ಳು ಹೇಳ್ತಾರೆ. ಯಾಕೆ ಈಗ ನನಗೆ ಪ್ರಹ್ಲಾದ್ ಜೋಶಿ ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಈ ಸುಳ್ಳಿನ ಮೇಲೆ ಇಷ್ಟೊಂದು ನಂಬಿಕೊಂಡು ಈ ಸುಳ್ಳು ಹೇಳ್ಕೊಂಡು ನಾ ಏನು ತಡ್ರ, ಈ ಭಾಗದ ಜನರು ತಡ್ರ. ಸೊ ಅದಕ್ಕೆ ನಾವು ಹೋರಾಟ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಏನೇ ಆಗಲಿ ನಮ್ಮದು 2ನೇ ತಾರೀಕು ನಮ್ಮ ಪ್ರತಿಭಟನೆ, ನಮ್ಮ ಜನರ ಧ್ವನಿ, ಪ್ರಜೆಗಳ ಧ್ವನಿ, ಜನರ ಆಕ್ರೋಶ ಎಲ್ಲ ಕೂಡ ನಮ್ಮ ಕಾರ್ಯಕ್ರಮ ನಡೆದೇ ನಡೀತದೆ. ಎಲ್ಲರಿಗೂ ನಿಮ್ಮನ್ನ ತಪ್ಪದಾರಿಗೆ ಎಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನಾವು 2ನೇ ತಾರೀಕು ನಾವು ನಿಲ್ಲಿಸೋದಿಲ್ಲ. ಇವತ್ತು ಕೃಷ್ಣ ಇದಕ್ಕೂ ನಾವು ಹೋಗ್ತಾ ಇದ್ದೇವೆ. ಇಲ್ಲಿಂದ ನಾನು ಜೀವಾಲ ಅವರು ಸಿದ್ದರಾಮಯ್ಯನವರು ಹಂಗೆ ಬೆಳಗಾವಿಯಿಂದ ಅವರು ಹೊರಟಿದ್ದಾರೆ, ಎಚ್ ಕೆ ಪಾಟೀಲ್ ಅವರು ಹೊರಟಿದ್ದಾರೆ. ಈಗ ನಾವೆಲ್ಲ ಹೋಗಿ ಆ ಭಾಗದ ಜನರಿಗೆ ಯಾಕೆ ನಾವು ಮಾಡ್ತೀವಿ, ನಮ್ಗೆ ವಿಶ್ವಾಸ ಇದೆ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಒಂದು ಡೆಲಿಗೇಷನ್ ಕರ್ಕೊಂಡು ಹೋಗಲಿಲ್ಲ, ನಿಮ್ಮದೇ ಗೌರ್ಮೆಂಟ್ ಇದೆಯಲ್ಲ ವಿಡ್ರಾ ಮಾಡಲಿ ಅಲ್ಲಿರೋಂಥ ಎಸ್ ಎಲ್ ಪಿನ, ನಿಮ್ಮ ಸರ್ಕಾರ ಇದೆಯಲ್ಲ ಏನು ಒಂದು ಸೀಟು, ಇಲ್ಲಿ 27 ಸೀಟು ನಿಮ್ಮ ಒಂದು ಸೀಟ್ ಮುಖ್ಯನಾ 27 ಸೀಟ್ ಮುಖ್ಯ. ನಿಮ್ಮ ಸರ್ಕಾರ ಬಂದಿದೆಯಲ್ಲ, ನಮ್ಮವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟಿದ್ದೀರಲ್ಲ, ಇನ್ನೇನು ಉಳ್ಕೊಂಡಿದೆ, ಮತ್ತೆ ಇನ್ಯಾಕೆ ಭಯ ಪಡ್ತಾ ಇದ್ದೀರಿ ನೀವು? ಕರ್ನಾಟಕ ಜನತೆಗೆ ಅನ್ಯಾಯದ ಪರಮಾವಧಿ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತು ನಡ್ಕೊಂಡು ಬಂದಿದೆ. ಇದೆಲ್ಲ ಸುಮ್ಮನೆ ಒಂದು ಪೇಪರು ಐವಾಶು ಇದು ತೋರಿಸ್ತಾ ಇರೋದು, ಇದರ ಏನು ಜನರಿಗೆ ತಿಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ತಪ್ಪು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಇದನ್ನು ನಾನಂತೂ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತೇವೆ, ಖಂಡಿಸ್ತೇವೆ. ಸರ್, ಈಗ ಸರ್ ನೀವು ಸಂಬಂಧಪಟ್ಟ ಇಲಾಖೆಯನ್ನು ನಿಭಾಯಿಸಿದ್ದೀರಿ, ಆ ಮೀಟಿಂಗೂ ಮಾಡಿದ್ದೀರಿ ಅಲ್ಲಿ ಸಚಿವರ ಜೊತೆಗೆ, ಡಿ ಪಿ ಆರ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಂಡಿದ್ದಾರೆ ಸರ್ ಇವರು? ನೋಡಿಯಪ್ಪ, ನಾನೆಲ್ಲ ಹಿಂದೆ ಮೀಟಿಂಗ್ ಮಾಡಿದ್ದೀನಿ, ಇವರು ಕೆಲವು ಜಾಗದಲ್ಲಿ ಫ್ಲೋ ಇದ್ದಂತ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅದು ಆ್ಯಕ್ಚುಲಿ ಏನು ಬಂದಿಲ್ಲ, ನಾವು ಇದನ್ನು ಕೆಲಸ ಮಾಡ್ಬೋದಾಯ್ತು, ಈಗ ಕೆಲಸ ಪ್ರಾರಂಭ ಮಾಡಬೇಕು. ಹಿಂದೆ 2-3 ಸತಿ ಹೇಳಿದ್ದಾರೆ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ. ಶುರು ಮಾಡಿ ಕೆಲಸನ, ನಿಮ್ಮ ಇದರಲ್ಲಿ ನೀವು ಮಾಡೋಕ್ಕೇನೋ ಆ ಭಾಗಕ್ಕೆ ಕನೆಕ್ಷನ್ ಒಂದು ಬಿಟ್ಬಿಟ್ಟು ಬಿಕ್ಕಿದ ಕೆಲಸ ಎಲ್ಲ ಮಾಡಿ, ಯಾರು ನಿಮ್ಮನ್ನ ನಿಲ್ಲಿಸಿದ್ದಾರೆ? ನೀರು ಕೊಡೋದು ಬಿಡೋದು ಆಮೇಲೆ ಮಾಡಲಿ, ನಿಮ್ಮ ಕೆಲಸ ನೀವು ಕಂಪ್ಲೀಟ್ ಮಾಡಿರಿ. ನೀವು ಯು ಡೂ ಯರ್ ವರ್ಕ್, ಹೋಗಿ ಪ್ರೆಷರ್ ಬಿಲ್ಡಪ್ ಮಾಡಿರಿ, ಹೋಗಿ ವಿಡ್ರಾ ಮಾಡಿಸ್ರಿ. ಯಾವುದಾದ್ರು ಜಜ್ಮೆಂಟ್ ಬರ್ತದೆ, ಈ ಜಜ್ಮೆಂಟ್ ತರೋಕ್ಕಾಗಲ್ವಾ? ಎಲ್ಲ ಮಾಡ್ಬೋದು. ಮೀಸಲಾತಿ ನೋಡ್ರಿ, ಯಾವ 2C ಕೇಳಿಲ್ಲ, ಯಾವ ಟಿ ಅವರು ಜನ ಅವರು ಸಮಾಜದವ್ರು ಕೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು. ನಾವು ಯಾರಿಗೂ 2Aಯಲ್ಲಿದ್ದಂಥವ್ರಿಗೆ ಹಿಂದುಳುವಂಥವ್ರಿಗೆ ನಮ್ಗೆ ಯಾರಿಗೂ ಅನ್ಯಾಯ ಮಾಡೋದು ನಮ್ಗೆ ಇಷ್ಟ ಇಲ್ಲ. ನಮಗೆ ಬೇಕಾಗಿದ್ದು ಅವ್ರವ್ರ ಹಕ್ಕು ಅವ್ರವ್ರು ಕೇಳಿದ್ದಾರೆ, ಜನಸಂಖ್ಯೆ ಆಧಾರದ ಮೇಲೆ ಅವ್ರು ಕೇಳಿದ್ದಾರೆ. 50%ಕ್ಕಿಂತ ಜಾಸ್ತಿ ಆಗಬೇಕು ಅಂತ ಹೇಳಿ ಒಂದ್ಸತಿ ಓಪನ್ ಆದಮೇಲೆ ಈಗ 10% ಏನು ಇದೆ ವಿಚಾರ ಇದೆ, ಅದರಲ್ಲಿ ಇವನ್ನ ಒಳಗಿಸ್ಬೇಕು. ಒಕ್ಕಲಿಗೆ 2% ಕೊಡಬೇಕು, 3% ಲಿಂಗಾಯತ ಕೊಡಬೇಕು ಅಂತ ಹೇಳಿ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ ಇದು. ಆಮೇಲೆ 3 ತಿಂಗಳಾಗಬೇಕಂತೆ, ಆಮೇಲೆ 3 ತಿಂಗಳಲ್ಲಿ ಇವರೆಲ್ಲ ಅನೌನ್ಸ್ ಮಾಡೋಕ್ಕಾಯ್ತಾ? ಸುಮ್ಮನೆ ಕಣ್ಣೋರ್ಸೋ ನೆಪ ಮಾಡ್ತಾ ಇದ್ದಾರೆ. ನಾವ್ಯಾರು ಭಿಕ್ಷಿಕರಲ್ಲ, ನಮ್ಮ ಹೋರಾಟ ಮುಂದುವರಿತದೆ. ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥದ್ದು, 2 ಸಮಾಜದವರು ಕೂಡ ಅವರವರ ಹಕ್ಕನ್ನು ಪ್ರತಿಭಟನೆ ಮಾಡೋಂಥ ಕೆಲಸ ಬೆಂಬಲ ನಮ್ಮದಿದೆ. ನಾವು ಸಾಯಂಕಾಲ ನಾನು ಸಿದ್ದರಾಮಯ್ಯನವರು ನಮ್ಮ ಮುಖಂಡಗಳು ನಮ್ಮ ACC ಜನರಲ್ ಸೆಕ್ರೆಟರಿ ನಾವೆಲ್ಲ ಕೂತ್ಕೊಂಡು ಸಾಯಂಕಾಲ ಬೆಳಗಾವಿ ಇದರಲ್ಲಿ ವಿಜಯಪುರ ಚರ್ಚೆ ಮಾಡ್ತೀವಿ. ನಮ್ಮ ಪಕ್ಷದ ಅಚಲವಾದಂಥ ನಿರ್ಧಾರನ ತಮಗೆ ತಿಳಿಸ್ತೀವಿ. ಸರಿ,
ಮೀಸಲಾತಿ ನೋಡ್ರಿ ಯಾವ ಟು ಸಿನ ಕೇಳಿದ್ರೆ ಯಾವ ಟಿ ಅವ್ರ ಜನ ಅವ್ರ ಸಮಾಜದವ್ರು ಕೇಳಿದ್ದಾರೆ ಸರ್ವರಿಗೂ ಸಮಬಾಳು ಸಮಪಾಲು ನಾವು ಯಾರಿಗೂ ಟು ಎಲ್ಲಿದ್ದಂಥವ್ರಿಗೆ ಹಿಂದುಳಿದವ್ರಿಗೆ ನಮ್ಗೆ ಯಾರಿಗೂ ಅನ್ಯಾಯ ಮಾಡೋದು ನಮ್ಗೆ ಇಷ್ಟ ಇಲ್ಲ ನಮಗೆ ಬೇಕಾಗಿಲ್ಲ ಅವ್ರವ್ರ ಹಕ್ಕು ಅವ್ರವ್ರು ಕೇಳಿದ್ದಾರೆ ಜನಸಂಖ್ಯೆ ಆಧಾರದ ಮೇಲೆ ಅವ್ರು ಕೇಳಿದ್ದಾರೆ 50%ಕ್ಕಿಂತ ಜಾಸ್ತಿ ಆಗಬೇಕು ಅಂತ ಹೇಳಿ ಒಂದ್ಸತಿ ಓಪನ್ ಆದಮೇಲೆ ಈಗ 10% ಏನು ಇದೆ ವಿಚಾರ ಇದೆ ಅದರಲ್ಲಿ ಇವನ್ನ ಒಳಗಿಸ್ಬೇಕು ಮಕ್ಕಳಿಗೆ 2% ಕೊಡಬೇಕು 3% ಲಿಂಗಾಯತ ಕೊಡಬೇಕು ಅಂತ ಹೇಳಿ ಚಾಕ್ಲೇಟ್ ಕೂಡ ಕೊಟ್ಟಿದ್ದಾರೆ ಇದು ಆಮೇಲೆ 3 ತಿಂಗಳಾಗಬೇಕಂತೆ ಆಮೇಲೆ 3 ತಿಂಗಳಲ್ಲಿ ಇವರನ್ನ ಅನೌನ್ಸ್ ಮಾಡೋಕ್ಕೈತಾ ಸುಮ್ಮನೆ ಕಣ್ಣೋರ್ಸೋ ನೆಪ ಮಾಡ್ತಾ ಇದ್ದಾರೆ ನಾವ್ಯಾರು ಭಿಕ್ಷಿಕರಲ್ಲ ನಮ್ಮ ಹೋರಾಟ ಮುಂದುವರಿತದೆ ಜನರಿಗೆ ನ್ಯಾಯ ಒದಗಿಸ್ಕೊಡುವಂಥದ್ದು ಎರಡು ಸಮಾಜದವರು ಕೂಡ ಅವರವರ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥ ಕೆಲಸ ಬೆಂಬಲ ನಮಗಿದೆ ನಾವು ಸಾಯಂಕಾಲ ನಾನು ಸಿದ್ದರಾಮಯ್ಯನವರು ನಮ್ಮ ಮುಖಂಡಗಳು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಕೂತ್ಕೊಂಡು ಸಾಯಂಕಾಲ ಬೆಳಗಾವಿ ಇದರಲ್ಲಿ ಬಿಜಾಪುರ ಚರ್ಚೆ ಮಾಡ್ತೀವಿ ನಮ್ಮ ಪಕ್ಷದ ಅಚಲವಾದಂಥ ನಿರ್ಧಾರನ ತಮಗೆ ತಿಳಿಸ್ತೀವಿ ಸರಿ ಅದು 3A ಮತ್ತು 3B ಸಂಪೂರ್ಣ ಮುಚ್ಚಾಕಿದ್ದಾರೆ ನೋಡ್ರಿ ಅದು ಹೆಂಗೆ ಕೆಲವು ವಿಚಾರ ಇರಬೇಕಾದ್ರೆ ಅದನ್ನ ಮಾಡಕ್ಕೆ ಹೊಸದಾಗಿ ಮಾಡಕ್ ಬರಲ್ಲ ದೇ ಆರ್ ಟೇಕಿಂಗ್ ಕರ್ನಾಟಕ ಇನ್ ಟು ಎ ಲಿಟಿಗೇಷನ್ ಲಿಟಿಗೇಷನ್ ಬೌಂಡ್ ಸ್ಟೇಟ್ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಗೊಂಡ್ ಬರ್ಲಿರಿ ಈಗ ಎಸ್ ಸಿ ಎಸ್ ಟಿ ಕೊಟ್ಟಿದೀವಲ್ಲ ನಾವೆಲ್ಲ ರೆಕಮೆಂಡ್ ಮಾಡಿದೀವಲ್ಲ 9th ಶೆಡ್ಯೂಲ್ಗೆ ತೆಗೆದುಕೊಂಡು ಬರ್ಲಿ ತಂದು ಅವ್ರ ನ್ಯಾಯ ಒದಗಿಸ್ಕೊಡ್ಲಿ ಅದೇನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಸುಮ್ಮನೆ ಒಂದು ನೋಟಿಫಿಕೇಶನ್ ಒಣಸ್ಬಿಟ್ರೆ ಆಗೋಗ್ತದ ಹೊಟ್ಟೆಗೆ ಊಟ ಬಂದ ಮೇಲೆ ಊಟ ಬಂತು ಅಂತ ಲೆಕ್ಕ ಸುಮ್ಮನೆ ಪೇಪರ್ ಅಲ್ಲಿ ತೋರಿಸ್ಬಿಟ್ಟು ಹಿಂಗ್ ಕೊಡ್ತಾ ಇದೀವಿ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಯಾಕೆ ಅದನ್ನ ಜೋರಾಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ಬೋದಾಯ್ತಲ್ಲ ಬೊಮ್ಮಯ್ಯವ್ರು ಕಳ್ಸವ್ರೆ ಮಾಧುಸ್ವಾಮಿ ಕಳ್ಸವ್ರೆ ಬೊಮ್ಮಯ್ಯವ್ರು ಅಂದ್ರೆ ಅವ್ರಿಗೆ ಧೈರ್ಯ ಇಲ್ಲ ಸೊ ತಪ್ಪದಾರಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ಆರ್ ಅಶೋಕ್ ಅವರು ಅಕ್ಕಪಕ್ಕ ಕೂತಿದ್ರು ನಿರಾಣಿ ಅವರು ಇಬ್ರು ಕೂಡ ಧನ್ಯವಾದಗಳು ಸಿಎಂ ಗೆ ಅಂತ ಹೇಳಿದ್ರು ಅವ್ರವ್ರಿಗೆ ಇಂಟರ್ನಲ್ ವಿಪರೀತ ಡಿಫ್ರೆನ್ಸಸ್ ಇದೆ ಈ ವಿಚಾರದಲ್ಲಿ ಸೊ ನಮ್ಗೆ ಹೇಳ್ತೀನಲ್ಲ ಚೀಫ್ ಮಿನಿಸ್ಟರ್ ಬಂದು ಧೈರ್ಯ ಹೇಳಕ್ ಆಗ್ಲಿಲ್ಲ ಅಂತ ನೀವು ಅರ್ಥ ಮಾಡಿ ಮತ್ತೆ ಇನ್ನೊಂದು ನಾನು ಜಗದೀಶ್ ಶೆಟ್ಟರ್ ಅವ್ರಿಗೆ ಅಭಿನಂದಿಸ್ತೇನೆ ಮೊನ್ನೆ ಅಸೆಂಬ್ಲಿಯಲ್ಲಿ ಅವರು ನೋಡಿ ಸ್ಟೇಟ್ಮೆಂಟ್ ಇರಲಿ ಅವ್ರು ಒಪ್ಕೊಂಡ್ರು ಗುಲ್ಬರ್ಗಾಗ ನೀರಿಲ್ಲ ಹುಬ್ಳಿ ಧಾರವಾಡ ನೀರಿಲ್ಲ ಅಂತೆಲ್ಲ ಅಸೆಂಬ್ಲಿಯಲ್ಲಿ ಬಹಳ ವಿಚಾರವನ್ನ ತಿಳಿಸಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಅವ್ರು ಹೇಳ್ದಕ್ಕೆ ನಾವು ಹೋರಾಟ ಮಾಡ್ತೇವೆ ನೋಡ್ರಿ ನಮ್ಮ ಗೌರ್ಮೆಂಟ್ ಬಂದೇ ಬರ್ತದೆ ನಾವೆಲ್ಲರಿಗೂ ನ್ಯಾಯ ಕೊಡ್ತೇವೆ ಸರ್ವರಿಗೂ ಸಮಬಾಳು ಸಮಪಾಲು ಸರಿ ಸರ್ ಥ್ಯಾಂಕ್ ಯು ಸರ್